ವಾಗೀಶ್ವರಿ ಪ್ರತಿದಿನಂ ಅಮರ ಅಕ್ಕದೇವಿ. ಜಗತ್ತಿನಲ್ಲಿ ಎಲ್ಲ ಜೀವರಾಶಿಗಳು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸುವುದಕ್ಕೆ ಬರಹವನ್ನು ಅವಲಂಬಿಸುತ್ತವೆ. ಮಾತನ್ನು ಬಳಸ್ತೀವಿ, ಮಾತನ್ನು ಬರಹ ರೂಪದಲ್ಲಿ ಇಳಿಸ್ತೀವಿ. ಅಂತಹ ಒಂದು ಪರಂಪರೆ ಜಗತ್ತು ಸೃಷ್ಟಿಯಾದಾಗಿನಿಂದಲೂ ನಡ್ಕೊಂಡು ಬಂದಿದೆ. ಅದು ಇವತ್ತು ಹೊಸದಾಗಿ ಯಾರೋ ಮಾಡಿದ್ದಲ್ಲ. ಈ ಸಿರಿಭುವಲಯ ಅನ್ನುವ ಕಾವ್ಯದಲ್ಲಿ ಜಗತ್ತಿನ 718 ಭಾಷೆಗಳ ಸಾಹಿತ್ಯವನ್ನು ಕಟ್ಟಿರಿಸಲಾಗಿದೆ. ಇಂಥ ಅಗಾಧವಾದ ಕಾರ್ಯವನ್ನು ನಡೆಸಿದವನು ಕುಮುದೇಂದು ಮುನಿ ಎನ್ನುವ ಒಬ್ಬ ಜೈನ ಸನ್ಯಾಸಿ. ಅವನಿಗೆ ಯಾಕೆ ಈ ವಿಚಾರ ಬಂತು ಅಂದರೆ, ಜಗತ್ತು ಸೃಷ್ಟಿಯಾದಾಗಿನಿಂದಲೂ ವೇದಗಳು ಅಸ್ತಿತ್ವದಲ್ಲಿವೆ. ಆ ವೇದಗಳಲ್ಲಿರುವ ಮಾಹಿತಿಗಳನ್ನು ಕೆಲವರು ಒಪ್ಪಬಹುದು, ಕೆಲವರು ಒಪ್ಪದಲ್ಲೇ ಇರಬಹುದು. ಮತ್ತು ಅಲ್ಲಿನ ಕೆಲವು ನಿಯಮಗಳನ್ನು ಕೆಲವರು ಪಾಲಿಸಬಹುದು, ಕೆಲವರು ಪಾಲಿಸದಲ್ಲೇ ಇರಬಹುದು. ಆದರೆ ಸುಮಾರು 750 ಕೋಟಿ ವರ್ಷಗಳ ಹಿಂದೆ ಜೀವಿಸಿದ್ದ ಋಷಭದೇವ ಎಂಬ ಚಕ್ರವರ್ತಿ, ಅವನನ್ನು ಕನ್ನಡದ ಚಕ್ರವರ್ತಿ ಅಂತಲೇ ಕುಮುದೆಂದು ಹೇಳಿದ್ದಾರೆ. ನಮ್ಗೆ ಈ ವಿಚಾರ ತಿಳಿದಾಗ ಜೈನ ಸಂಪ್ರದಾಯ ಯಾವಾಗ ಹುಟ್ಟಿತು, ಯಾವಾಗ ಬೆಳೀತು, ಕರ್ನಾಟಕಕ್ಕೆ ಯಾವಾಗ ಬಂತು ಅನ್ನೋ ಸಮಸ್ಯೆನೇ ಬರೋಲ್ಲ. ಕನ್ನಡವನ್ನೇ ಈ ಸಂಪ್ರದಾಯವನ್ನು ಸೃಷ್ಟಿ ಮಾಡ್ದ ಆದ್ದರಿಂದ ಚಕ್ರವರ್ತಿ ಆದ್ದರಿಂದ ಅದು ಅವಾಗಿನಿಂದಲೂ ರೂಢಿನಲ್ಲಿತ್ತು. ಆದರೆ ಋಷಭದೇವ ಚಕ್ರವರ್ತಿ ಆಗಿದ್ದಾಗ ಸಮಾಜದಲ್ಲಿ ನಡೀತಾ ಇದ್ದ ಶೋಷಣೆಗಳ ವಿರುದ್ಧವಾಗಿ ಅವನು ಧ್ವನಿ ಎತ್ತಾನೆ. ಇದು ತುಂಬ ಮಾಡ್ತಾರೆ, ಹಿಂಸಾತ್ಮಕವಾದ ಜಗತ್ತಿನ ಸೃಷ್ಟಿ ಮಾಡೋದಕ್ಕೆ ಹೋಗುತ್ತೆ ಈ ವೇದದ ಅನುಯಾಯಿಗಳು. ವೇದ ಅಲ್ಲ, ವೇದದ ಅನುಯಾಯಿಗಳು ಅದನ್ನು ಇದು ಮಾಡ್ತಾರೆ ಅನ್ನೋ ಉದ್ದೇಶ ಇಟ್ಟುಕೊಂಡು ಎಲ್ಲರಿಗೂ ನೆಮ್ಮದಿ ಕೊಡುವಂಥ ಅಹಿಂಸಾ ಪ್ರಧಾನವಾದ ಒಂದು ಧರ್ಮವನ್ನು ತಾನು ಸ್ಥಾಪನೆ ಮಾಡಬೇಕು ಅಂತ ಪ್ರಯತ್ನಪಟ್ಟವನು ಸಕಲ ಜೀವರಾಶಿಗಳಿಗೂ ಅನ್ವಯವಾಗುವ ಒಂದು ಜೀವ ಧರ್ಮವನ್ನು ಅವನು ಸೃಷ್ಟಿ ಮಾಡ್ತಾನೆ. ಅದು ಮುಂದೆ ಜೈನ ಧರ್ಮ ಅಂತಂತ ಪಟ್ಟಣ.